बीजेपी ನನಗೆ ತಾಯಿ ನಾನು ಮಗು ಎಂದ ಲಕ್ಷ್ಮಣ ಸಾವದಿ ತಾಯಿ ಎಂದಿಗೂ ಮಗನಿಗೆ ಮೋಸ ಮಾಡಲ್ಲ ಮಹೇಶ್ ಕುಂಟಳಿಗೆ ಪರಿಶಸ್ತಾನ ಕೊಡ್ತಾರಾ ನನಗೆ ಅತನಿ ಟಿಕೆಟ್ ಬೇಕೆಂದು ಪಟ್ಟು ಹಿಡಿದ ಲಕ್ಷ್ಮಣ ಸಾವದಿ ಈ ಕಾರ್ಯಕ್ರಮದ ಪ್ರಾಯೋಜಕರು जीनी मिलेट हेल्थ मिक्स जीनी ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್ ಯೂಟ್ಯೂಬ್ ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ನೋಡಿ यस ऋषि नमस्कार कर्नाटक टीवी के स्वागत बेळगावी राजकारण दिने दिने रोचकतेयन्न पड़ीता है अदरलू विशेषवागि अतनी विधानसभा क्षेत्र महेश कुंटली वर्सस् लक्ष्मण सावदी अथवा लक्ष्मण सावदी वर्सस् रमेश जारकिहोळी अंत करीबहुदु यारन्नु माताडबारदु अंत प्रह्लाद जोशी पक्षदवरेल्लरू हेळिद्रु आदरे लक्ष्मण सावदी मत्ते ನನಗೆ ಬಿಜೆಪಿ ತಾಯಿ ಇದ್ದಂತೆ ನಾನು ಬಿಜೆಪಿ ತಾಯಿಯ ಮಗು ನಾನು ತಾಯಿ ಯಾವತ್ತು ಮಗನಿಗೆ ಮೋಸ ಮಾಡಲ್ಲ ಸೋ ಮಗನಿಗೆ ಯಾವತ್ತು ಮೋಸ ಮಾಡಲ್ಲ ಹಾಗಾಗಿ ನನಗೆ ಅತನೇ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ನನಗೆ ಕೊಟ್ಟೆ ಕೊಡ್ತಾರೆ ಮಹೇಶ್ ಕುಂಟಳಿಗೆ ಎಂಎಲ್ಸಿ ಸ್ಥಾನವನ್ನ ಕೊಡಿ ಅಂತ ನಾನೇ ಹೇಳಿದ್ದೇನೆ ವರಿಷ್ಠರಲ್ಲಿ ನಾನೇ ಮನವಿ ಮಾಡ್ಕೊಂಡಿದ್ದೇನೆ ಮಹೇಶ್ ಕುಂಟಳಿಗೆ ಪರಿಷತ್ ಸ್ಥಾನವನ್ನ ಕೊಡಿ ಅಂತ ನಾನು ಹೇಳಿದ್ದೀನಿ ಹೀಗಾಗಿ ನನಗೆ ಅತನೇ ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಸಿಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ಅನ್ನು ಲಕ್ಷ್ಮಣ ಸಾವದಿ ವ್ಯಕ್ತಪಡಿಸಿದ್ದಾರೆ ಮಾಜಿ ಡಿಸಿಎಂ ಮಾಜಿ ಸಚಿವರು ಮಾಜಿ ಶಾಸಕರು ಅತನಿ ವಿಧಾನಸಭಾ ಕ್ಷೇತ್ರ ರಮೇಶ್ ಜಾರಕಿಹೊಳಿ ಏನು ಮಾಡ್ತಾನೆ ನೋಡಬೇಕೀಗ ರಮೇಶ್ ಜಾರಕಿಹೊಳಿ ಮಹೇಶ್ ಕುಂಟಳಿಗೆ ಟಿಕೆಟ್ ಕೊಡಲೇಬೇಕು ಅಂತ ಹೇಳಿದ್ದಾರೆ ಬೇರೆ ಬೇರೆ ಅಂತಕ್ಕೆ ಹೋಗ್ಬಿಟ್ಟಿದೆ ಅವರ ಟಾಕಿಂಗ್ ಸ್ಟೈಲು ಟಾಕ್ ಆಫ್ ಸ್ಟೈಲು ಸೋ ಲಕ್ಷ್ಮಣ ಸಾವದಿ ಈಗ ಒಳ್ಳೊಳ್ಳೆ ಪದಗಳಿದೆ ತಾಯಿ ಮಗು ಖುಷಿ ಆಗುವಂತದ್ದು ಬಿಜೆಪಿ ಎಂಬ ತಾಯಿ ಎತ್ತ ಮಗ ಲಕ್ಷ್ಮಣ ಸಾವದಿ ಬಿಜೆಪಿ ಎಂಬ ತಾಯಿ ಎತ್ತ ಮಗ ಲಕ್ಷ್ಮಣ ಸಾವದಿ ಹೌದು ಆ ತಾಯಿ ಆಕಾಂಕ್ಷೆಗಳಿತ್ತು ಆ ತಾಯಿ ಅಧಿಕಾರಕ್ಕೆ ಬರಬೇಕು ಅಂತ ಆದ್ರೆ ತಾನು ಎತ್ತ ಮಗ ಲಕ್ಷ್ಮಣ ಸಾವದಿ ಚುನಾವಣೆ ಸೋತ್ಬಿಟ್ಟಿದ್ರು ಆಗ ದತ್ತು ತಗೊಂಡ್ರು ಯಾರನ್ನ ಮಹೇಶ್ ರಮೇಶ್ ಜಾರಕಿಹೊಳಿ ಆ ದತ್ತು ಮಕ್ಕಳು ಬಂದು ಆ ತಾಯಿಯನ್ನ ಅಧಿಕಾರಕ್ಕೆ ಗದ್ದುಗೆಗೆ ಏರಿಸಿದ್ರು ಈಗ ತಾಯಿ ತಾನೆ ಹೌದು ಈ ತಾಯಿ ಅಧಿಕಾರಕ್ಕೆ ತಗೊಂಡೋಗಿದ್ದಿ ಸರಿ ಮಕ್ಕಳ ದತ್ತು ಮಕ್ಕಳಿಗೆ ರಾಜ್ಯ ಇಲ್ಲ ಅಂತಿಲ್ವಾ ದತ್ತು ಅದೇ ಪಾಪ ಆಗಿರೋ ಸಮಸ್ಯೆ ಇಲ್ಲಿ ಅದೇ ತಾಯಿ ಮಗುವಿಗೆ ಮೋಸ ಮಾಡಲ್ಲ ಎತ್ತ ಮಗ ಹೌದು ಆದ್ರೆ ಎತ್ತ ಮಗನ ಕೈಲಿ ಅಧಿಕಾರ ಎತ್ತ ಮಗನೇ ಸೋಲು ಆದ್ರೆ ಆ ಬಿಜೆಪಿ ತಾಯಿ ಅಧಿಕಾರಕ್ಕೆ ಗದ್ದೆಗೇರಿಸಿದ್ದು ಈ ದತ್ತು ಮಕ್ಕಳು ಮಹೇಶ್ ಕುಮಟಳ್ಳಿ ರಮೇಶ್ ಜಾರಕಿಹೊಳಿ ಹಿಂಗ್ 17 ಜನ ಅಂದ್ರೆ ಇವ್ರದೇ ಭಾಷೆಲಿ ಹೇಳ್ತಾ ಇರೋದು ಶಿವ ಅವ್ರನ್ನ ರಾಜೀನಾಮೆ ಕೊಟ್ಟರು ಹೊಗಳತ್ತವ್ರು ಎನ್ಕೋಬಾರ್ದು ಸರಿನಾ ತನ್ನ ತಾಯಿಯನ್ನ ಅಧಿಕಾರ ಗದ್ದೆಗೇರ್ಸಕ್ಕಾಗಲಿಲ್ಲ ಸೋತ್ಬಿಟ್ಟಿದ್ರು ಸ್ವಂತ ಮಕ್ಕಳಿಂದ ದತ್ತು ಮಕ್ಕಳು ಬಂದು ಬಿಜೆಪಿ ಎಂಬ ತಾಯಿಯನ್ನ ಅಧಿಕಾರದ ಗದ್ದೆಗೆ ಗೇರಿಸಿದ್ರು ಪಾಪ ಈಗ ದತ್ತು ಮಕ್ಕಳು ತಬ್ಬಲಿಗಳಾಗ್ಬಿಟ್ಟಿದ್ದಾರೆ ದತ್ತು ಮಕ್ಕಳು ತಬ್ಲಿಗಳಾಗ್ಬಿಟ್ಟಿದ್ದಾರೆ ಇತಿಹಾಸದಲ್ಲ ಹಂಗಿದೆ ಇತಿಹಾಸದಲ್ಲೂ ಇದೆ ಪೌರಾಣಿಕದಲ್ಲೂ ಇದೆ ಪೌರಾಣಿಕ ನಮ್ಮ ಎಲ್ಲಾ ಪೌರಾಣಿಕದಲ್ಲೂ ಹಂಗಿದೆ ದತ್ತು ಮಕ್ಕಳಿಗೆ ರಾಜ್ಯ ಎಲ್ಲಿ ಸಿಗುತ್ತಪ್ಪ ಅಂತ ಪಾಪ ರಮೇಶ್ ಜಾರಕಿಹೊಳಿ ಇವರೆಲ್ಲ ಯೋಚನೆ ಮಾಡ್ಬೇಕಾಯ್ತು ನಾವೆಲ್ಲ ದತ್ತು ಮಕ್ಕಳಪ್ಪ ನಮ್ಗೆ ರಾಜ್ಯ ಸಿಗಲ್ಲ ಅಲ್ವಾ ಹೌದು ಹಂಗಾಗತ್ತೆ ಅಂತ ಅನ್ಕೋಬೇಕಾಯ್ತು ಈಗ ಇಲ್ಲಿದೆಯಲ್ಲ ಅವ್ರಿಗೆ MLC ಮಾಡ್ತೀವಿ ನಾನ್ ಬಿಟ್ಕೊಡ್ತೀನಿ ಅಯ್ಯೋ ದೇವ್ರೆ ಅವತ್ತು ರಾಜೀನಾಮೆ ಕೊಟ್ಟಾಗ ಮಹೇಶ್ ಕುಮಟಳ್ಳಿ ಅವತ್ತೇ ಅವ್ರನ್ನ MLC ಮಾಡಿ ಮಂತ್ರಿ ಮಾಡಿ DCM ಮಾಡ್ಬಿಟ್ರೆ ಅವ್ರು ಇವತ್ತು ಕೇಳ್ತಿರ್ಲಿಲ್ಲ MLC ಆದ್ರಿ ಸೋತಿದ್ರು ಮಂತ್ರಿ ಆದ್ರಿ DCM ಆದ್ರಿ ದತ್ತು ಮಕ್ಕಳ ಶ್ರಮದಿಂದ ಅಧಿಕಾರವನ್ನ ಅನುಭವಿಸದ ನೀವು ಮತ್ತೆ ಪಟ್ಟಕೋಬೇಕು ಅಂತ ಕೇಳ್ತಾ ಇದೀರಿ ಹೌದು ಬೈ ಎಲೆಕ್ಷನ್ ಟೈಮ್ ಅಲ್ಲಿ ಇವ್ರಿಗೆ MLC ಮಾಡ್ಬಿಟ್ಟು ಇವರೇ ಇದ್ಕೊಂಬಾಗಿತ್ತು ಹೇಳ್ಬೇಕಾಯ್ತು ನೋಡಿ ನನ್ನ MLC ಮಾಡನ್ನ DCM ಮಾಡ್ತೀನಿ ಅಂತವ್ರೆ ಬೇಡ ಮಹೇಶ್ ಕುಮಟಳ್ಳಿ ಅವರೇ ನೀವು MLC ಆಗಿ ನೀವು ದತ್ತು ಮಕ್ಕಳಾಗಿ ನಮ್ಮ ತಾಯಿಯನ್ನು ಅಧಿಕಾರಕ್ಕೆ ತಂದಿದ್ದೀರಿ ತಗೊಳ್ಳಿ ನೀವೇ MLC ತಗೊಳ್ಳಿ ನೀವೇ ಮಂತ್ರಿ ನಾನು MLA ಇದೆ ಸಾಕು ಶಿವ ಅನ್ಕೊಂಡು ಹೋಗ್ಬೇಕಾಗಿತ್ತು ಇವತ್ತು ತಾಯಿ ಎಂದಿಗೂ ಮಗನಿಗೆ ಮೋಸ ಮಾಡಲ್ಲ ಬಿಜೆಪಿ ನನಗೆ ತಾಯಿ ನಾನು ಮಗು ಇವ್ರ ಮಗು ಮಹೇಶ್ ಕುಮಟಳ್ಳಿ ದತ್ತು ಮಗು ತಾಯಿಯ ಆಸೆಯನ್ನ ಈಡೇರಿಸಿದ್ದಾರೆ ತಾಯಿ ಬಯಕೆಯನ್ನ ಈಡೇರಿಸಿದ್ದಾರೆ ಎತ್ತ ಮಕ್ಕಳು ಮಾಡಕ್ಕಾಗಿರ್ಲಿಲ್ಲ ದತ್ತು ಮಕ್ಕಳಿಂದ ಅಧಿಕಾರ ಬಂತು ಎತ್ತ ಮಕ್ಕಳು ಅನುಭವಿಸಿದ್ರು ಈಗ ದತ್ತು ಮಕ್ಕಳು ಸುಮ್ಮನಿರ್ತಾರ ನೆವರ್ ಎವರ್ ನಮಗೂ ಬಿಜೆಪಿ ತಾಯಿ ಇದ್ದಂಗೆ ನಾವು ದತ್ತು ಮಕ್ಕಳು ಹೋರಾಟ ಮಾಡ್ತೀವಿ ಈ ನಾವು ದತ್ತು ಮಕ್ಕಳ ಅಧಿಕಾರಕ್ಕೆ ನಿಂಗೆ ಕೂತವ್ರೆ ತುಂಬಾ ಚೆನ್ನಾಗಿರ್ತವೆ ಪದ ರಮೇಶ್ ಜಾರಕಿಹೊಳಿ ಏನ್ ಮಾಡ್ತಾರ ಅಂತ ನೋಡ್ಬೇಕೀಗ ಇನ್ನು ರಿಯಾಕ್ಷನ್ ಕೊಟ್ಟಿಲ್ಲ ಇದ್ರ ಬಗ್ಗೆ ಏನ್ ಮಾಡ್ತಾರೆ ಏನೋ ಮಾಡ್ಕೊಳ್ಳಿ ಸೈಲೆಂಟ್ ಆಗಿ ಏನೇ ಮಾಡಿದ್ರು ಇನ್ನೊಂದು 10 ದಿನದಲ್ಲಿ ಮಾಡ್ಬೇಕಲ್ಲ 10 ದಿನನೇ ಇಲ್ಲ ಇನ್ನ ಏನು 8ನೇ ತಾರೀಕು 9ನೇ ತಾರೀಕು 10ನೇ ತಾರೀಕು ಬರ್ಬೋದು ಅಂತ ಇರಲಿಲ್ಲ ಬಿಜೆಪಿ ಲಿಸ್ಟ್ 10ನೇ ತಾರೀಕು ಒಳಗಡೆ ಬರುತ್ತೆ ಒಂದು ಪಟ್ಟಿ ಇಡೀ ವಿಶ್ವದ ಅತಿ ದೊಡ್ಡ ಪಕ್ಷ ಇಡೀ ವಿಶ್ವದ ಅತಿ ದೊಡ್ಡ ಶ್ರೀಮಂತ ಪಕ್ಷ ಬೇರೆ इवेल्ल अवे अदक्के उद्दुद्द सालुगळु बीजेपीगे अवरु ओंदु पट्टि ओंदे पट्टि रिलीज माडक्कागल्ल नाल्कु नाल्कु बिडुत्तारे अंत चान्से इल्ल मोदलने पट्टि इल्ल बिडोके 445 200 ಏನೋ ಬಿಡತಾರ ಅಂತ ಸುದ್ದಿ ಇದೆ ಫಸ್ಟ್ ನೇ ಏನಾರಾಗ್ಲಿ ಬಿಡ್ಲಿ ಡೆಲ್ಲಿಗೆ ಹೋಗೋರ್ಸಿದ್ರ ಏನೋ ಇಲ್ಲ ಕಳೆದ ಬಾರಿ ಬಿಜೆಪಿ ಅಧಿಕಾರ ಏನು ಅನುಭವಿಸಲ್ಲ ಅದು ಎತ್ತ ಮಕ್ಕಳಿಂದ ದತ್ತು ಮಕ್ಕಳಿಂದ ದತ್ತು ಮಕ್ಕಳೆಲ್ಲ ಗೊತ್ತಾನೆ ದತ್ತು ಮಕ್ಕಳಿಂದ ಅಧಿಕಾರಕ್ಕೆ ಬಂದಿದ್ದು ಅಂತ ಎಲ್ಲರಿಗೂ ಗೊತ್ತು ಅದನ್ನ ಎತ್ತ ಮಕ್ಕಳು ಒಪ್ಕೊಂತಾರೆ ನಾನು ಇನ್ನೊಂದು ಸರ್ ಕೇಳ್ತೀನಿ ಅತ್ತಣಿ ಟಿಕೆಟ್ ನ ಲಕ್ಷ್ಮಣ ಸಾವದಿ ಅವರು ಕೊಡಬೇಕಾ ಇಲ್ಲ ಮಹೇಶ್ ಕುಂಟಲಿ ಕೊಡಬೇಕಾ ಏನಾಗುತ್ತೆ ಮಹೇಶ್ ಕುಂಟಲಿ ಕೊಡದವರು ಏನು ಮಾಡ್ತಾರೆ ರಮೇಶ್ ಜಾರಕಿಹೊಳಿ ಅವರ ಟೀಮ್ ಎಲ್ಲವನ್ನೂ ಕಾಮೆಂಟ್ ಮಾಡಿ ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ ಫೈನಲಿ ನಮ್ದೊಂದು ಕಳಕಳಿ ಇದೆ ಸೊ ಯಾರಿಗಾದ್ರೂ ಟಿಕೆಟ್ ಕೊಡಲಿ ಯಾರು ಸೂಕ್ತ ಅಭ್ಯರ್ಥಿ ಯಾರು ಅರ್ಹತೆ ಇದೆ ಯಾರಿಗೆ ಯೋಗ್ಯತೆ ಇದೆ ಅರ್ಹತೆ ಯೋಗ್ಯತೆ ಆಮೇಲೆ ಯಾರು ಸೂಕ್ತ ಅಭ್ಯರ್ಥಿ ಸೊ ಯಾರು ಅರ್ಹರಿದ್ದಾರೆ ನೋಡ್ಕೊಂಡು ವೋಟ್ ಹಾಕಿ ಒಳ್ಳೆ ಅಭ್ಯರ್ಥಿಗಳನ್ನ ಕಳಿಸಿ ವಿಧಾನಸೌಧ ಚೆನ್ನಾಗಿರಬೇಕು ಒಳ್ಳೆ ವಿಚಾರಗಳ ಬಗ್ಗೆ ಡಿಬೇಟ್ ಆಗಬೇಕು ಡಿಸ್ಕಷನ್ ಆಗಬೇಕು ನಿಮ್ಮ ಬಗ್ಗೆ ನಿಮ್ಮ ಕ್ಷೇತ್ರದ ಬಗ್ಗೆ ಸಮಸ್ಯೆಗಳ ಬಗ್ಗೆ ಚರ್ಚೆ ಆದಾಗ ಮಾತ್ರ ಆ ಜನಪ್ರತಿನಿಧಿ ಆಗಿದ್ದಕ್ಕೂ ಒಂದು ರೀತಿ ಸಾರ್ಥಕತೆ ಇರುತ್ತೆ ಅಂಥ ವ್ಯಕ್ತಿ ಯಾರು ಅನ್ನೋದು ನೋಡಿ ಮತ ಹಾಕಿ ಗೆಲ್ಲಿಸಿ ಇದು ಕರ್ನಾಟಕ ಟಿವಿಯ ಕಳಕಳಿ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.